ವೀರ ಕನ್ನೇಶ್ವರ ರಾಮನೆಂಬ ಕಡುಶೂರ ವೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ವೀರ ಕನ್ನೇಶ್ವರ ರಾಮನೆಂಬ ಕಡುಶೂರ ವೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ಧಾರವಾಡ ಪ್ರಾಂತ ಹನಗಲ್ಲ ತಾಲೂಕನ ಊರ ಐಶ್ವರ್ಯದಿ ಮೆರೆವುದು ಕನ್ನೇಶ್ವರೆಂಬುದು ಶಹರ ಅದೇ ಶಹರದೊಳಗಿದ್ದ ಮಾಡಿಕೊಂಡು ಮಣಿಮಾರ ಅವಹರುಷದಿ ಸಾಗಿಸಿದ ಕೂಡಿಕೊಂಡು ಸಂಸಾರ ಬಲಕಲಿ ಗಟ್ಟಿ ಬಹಳ ಬಲಕಲಿ ಗಟ್ಟಿ ಬಹಳ ನಡತೆ ನಿರ್ಮಳ ಇತ್ತು ಸರಳ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಂಬೀರ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಂಬೀರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ಆ ಪ್ರಾಣ ಕೊಟ್ಟ ಸರದಾರ ಬೆನ್ನತ್ತಿದ ಘನ ಶನಿ ಬಂದಿತು ಕಾಡುವ ಕಾಲ ಸಣ್ಣ ಬೇಲಿಯ ಕಾರಣ ಹುಟ್ಟಿತು ಬಲು ಕಡು ಜಗಳ ಪುರ ಪಟೇಲ ಬೈದನು ನಿಂತು ರಸ್ತೆಯ ಮ್ಯಾಲ ಅವಮಾನವ ಸಹಿಸದೆ ರಾಮಣ್ಣ ರೇಗಿದನಲ್ಲ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ತೆಗೆಯಿತು ಘನ ಪಟೇಲನ ಪಿಟ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ಪ್ರಾಣ ಕೊಟ್ಟ ಸರದಾರ ಪಾತಿ ಬಂತು ರಾಮಣ್ಣನ ಹಿಡಿಯಾಕೆ ಕಲ್ಲೆದೆಯ ಕನ್ನೇಶ್ವರ ರಾಮ ಹೆದರಲಿಲು ಮನಕೆ ಹಿಡಿದೊಳಿದು ಹಾನಗಲ್ಲ ಜೈಲಿನೊಳಗೆ ಇಟ್ಟರವಗೆ ಮತ್ತೆ ಜೈಲಿನೊಳಗೆ ಇಟ್ಟರವಗೆ ನಿನ್ನೆ ರಾಮನ ಮನೆ ಮುಂದೆ ದಂಡ ಇಟ್ಟಿದ್ನಲ್ಲೇ ಮೊದ್ಲಿಂದಲೂ ಇದೇ ಕಿತಾಪತಿ ಆಗುತ್ತ ಒಂದು ನಾಟ್ಟುಗೌಡ ಸುಣ್ಣಾಕ್ ಬಂದು ಸುಣ್ಣಾ ತಕ್ಕೊಂಡು ಗೋದ್ಬಿಟ್ಟು ಕಿಣ್ಣಾಗೆ ಕಿನ್ನೋಡುತ್ತ ನಾಟ್ಟುಗೌಡ ಸುಣ್ಣಾಕ್ ಬಂದು ಸುಣ್ಣಾ ತಕ್ಕೊಂಡು ಏನು ಪಟೇಲ್ರ ದರ್ಬಾರ ಸೇರ್ಕೊಂಡಂಗ ಐತಲ್ಲ ಏನೋ ಬಾರಿ ತಯಾರಿ ನಡೆದೈತೆ ಎಷ್ಟು ಲದ್ದಿ ಮಾತು ನಿಂದು ಹೇಳಿ ಕಳ್ಸಿದ್ರೆ ಬಾಯಿಗೆ ಬಂದಂಗ ಅಂತ ಕಳಿಸ್ತೀಯ ಎದಿ ಜಾರ್ಸೋದ್ರು ಗೊತ್ತಾಗ್ತೈತಿ ಆಗ ನಾನು ಯಾರಂತ ಹಲ್ಕ ಬಡ್ಡಿ ಮಗನ್ ತಂದ ಯಾರಲ್ಲ ಹಲ್ಕ ನೀ ಹಲ್ಕ ನಿಮ್ಮ ಅಪ್ಪ ಹಲ್ಕ ನಾಲ್ಕೆ ಮೇಲೆ ಲದ್ದಿಟ್ಕೊಂಡು ಅವನ ಮೊದಲು ಮಾತಾಡ್ಲಿ ಏನಂದಿ ನಿನ್ ಮನೆ ಮುಂದೆ ದಂಡ ಇಟ್ಟರೆ ಮಾರಪ್ಪನ ಮನೆ ಮುಂದೆ ತೆಗ್ದು ಹೋಗ್ದಿಯಲ್ಲ ನಿಮ್ಮಪ್ಪನ ಮನೆ ಇದೆ ದಂಡ ನೋಡಿ ಹಂಗ ಮಾತಾಡ್ತ ಊರ್ ಪಂಚಾಯತಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಚಂಡ ಹಾರಿಸ್ಬಿಟ್ಟೇನು ಶಾರ್ ಹಾರಿಸ್ಬಾರಲ್ಲ ಚಂಡ ಅದೇ ಜನರು ಚಂಡ ಹಾಕ್ತು ನಾನು ನೋಡೇ ಬಿಡ್ತೇನೆ ನಟ ನಾಣ್ಯ ಮನೆಯ ಗುಡ್ಡೆ ಹಾಕೊಂಡವರಿಗೆ ಗಸ್ ಇರ್ತಿಯಲ್ಲ ನಮ್ಗೆ ಕಂಡು ಕಂಡವ್ರ ಮನೆ ಮಠ ಕಾಯೋಗಿಯೋ ಚಾಕ್ರಿ ಕೇವಲಿದ್ರೆ ಕಾಯ್ಕೊಳ್ಳಿ ಏ ರಾಮ ಊರಿನ ಕಾನೂನು ಮರ್ಯಾದೆ ಕೊಡದೆ ಹೋಗ್ತಾ ಇದೀಯ ಇದು ಪಾಡಲ್ಲ ಯಾವ ನನ್ನ ಮಗನು ನನ್ನ ಜಮೀನ್ ಮೇಲೆ ಕಾಲಿಡಬಾರ್ದು ಅಂತಾನೆ ಈ ಬೇಲಿಯ ಬೇಡ ಹೋಟೆಲ್ ನನ್ನ ಮಗನ ಮೊದ್ಲೇ ಹೇಳ್ತಾ ಇದ್ದೇನೆ ನನ್ನ ಬೇಲಿ ಬೇಡ ನನ್ನ ಜಮೀನ್ ಮೇಲೆ ಏನಾದ್ರು ಹೆಜ್ಜೆ ಇಟ್ಟೆ ಅಂದ್ರೆ ಕೆಲಸ ಕೆರತೊಂದು ಇಟ್ಕೋ ಮುಚ್ಕೊಂಡು ಆ ಕಡೆ ಹೋಗಿ ಮರ್ಯಾದ್ಯಾಗ ಇಡಿಯೋ 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 ಇಡ
ಕಾರ್ಖಾನೆ ಮಾಡ್ತಾರೋ ಅದ್ ಯಾಕೆ ಹಂಗ ಹರ್ಚ್ಕೊಂತಾರೋ ಕದಿಲಿಲ್ಲ ಕೊಲ್ಲಿಲ್ಲ ಸುಖ ಸುಮ್ಮನೆ ಜೈಲಾಗಿ ಬಂದು ಕೊಳಿತಾರೆ ಸೂಳೆ ಮಕ್ಕಳು ಏನೋ ತಮ್ಮ ಇದೇನೇನು ಮೊದಲನೇ ಪಟ
ರಜಾ ಮುಗಿದ ಮೇಲೆ ಏನ್ ಮಾಡ್ಬೇಕಂತಿದ್ದಿ? ನಿಮ್ಮಣ್ಣ ನಿಮ್ಮ ಯೋಚನೆಗೆ ಅರ್ಧ ಆಗೋಗ್ಯಾರ. ಅನ್ನ ನಿದ್ರೆಗೂ ನಿಮ್ಮನ್ನ ಬಡಬಡಿಸ್ತಿರ್ತಾನೆ. ಪಟೇಲನ್ ಕಡೆಯವರು ಇದ್ಬದ್ ಗದ್ದಿನೆಲ್ಲ ಕಸ್ಕೊಂಡಾರೆ. ಯಾನಿ ಕುದ್ಲುಂಗ್ರನ್ ಹಿಡೀರಿ, ಮೈಮೇಕಿದ್ರೆ ಯಾವ ಕೆಟ್ಕಾಣಿ ಕಾಟನೂ ತಗ್ಲಕ್ಕಿಲ್ಲ ಅಂತಾರೆ. ರಾಮಪ್ಪ 786, ಪಂಚಪ್ಪ 383, ಸಕ್ಕರಯ್ಯ 472, ರುದ್ರಮುನಿಯಪ್ಪ 310, ಕೊಟ್ರಪ್ಪ 351, ಮಂಜುನಾಥ 463, ರಾಮ 403, ಬಸವರಾಜಪ್ಪ 323, ಮುನೀರ್ 399, ಬೀಸ್ಪತಿ. ಶಂಕರಣ್ಣ ಈರಣ್ಣ ರಾಮಸ್ವಾಮಿ ಪಾರ್ವತಮ್ಮ ಈರಪ್ಪ ದೇವಪ್ಪ 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 ಎಲ್ಲಿ ದೇವಪ್ಪ ದೇವಪ್ಪ ಎಲ್ಲಿ?
ಬಾರ. ಎಲ್ಲೈತ್ ನನ್ನ ಪಂಚಿ? ಅಲ್ಲೇ ಪೆಟ್ಟಿಗೆ ಸೈತಿ. ಅದೆಲ್ಲ ನಿಂಗೆ ಯಾಕೆ ಸುಮ್ಮ ಬಾಯಲ್ಲಿ? ಬಂದವಾ? ಇನ್ನು ಸಜಾನ ಮುಗ್ದಂಗಿಲ್ಲ, ಹಂಗಾರ ಕದ್ದವ್ರು ಬಂದಿರ್ಬೇಕು. ಲಘು ಲಘು ನನ್ನ ಹಂಗೀತ. ಈಗೇನ್ ಮಾಡೋಣ ಹಂಗಾರೆ? ಏನೋ ನವ, ನನ್ಗೇನು ತೋಚಾಕೆ ಬಲ್ದು. ಹಂಗಾರೆ ಹನುಮನ್ನ ಇಲ್ಲೇ ಬಿಟ್ಟು ಹೋಗು, ನಾ ಬರೋ ತನಕ ನಿಮ್ಮ ಮನೆ ಬಾಗಿಲು ತೆಗಿಬೇಡ. ಏ ರಾಮ, ಮನೆ ಸುತ್ತ ಪೊಲೀಸ್ ನಿಲ್ಸೋದೇನೆ? ಸುಮ್ಮನ್ ಬಂದ್ ಶರಣಾಗ ಬಾಲಾಗಿಲ್ಲ ಬಿಚ್ಚಿದ್ಯೋ ಹುಸ್ತಾರ್? ಕಾನೂನಂತೆ ನಡೆದ್ರೆ ಯಾರಿಗೂ ತ್ರಾಸಿಲ್ಲ. ಪಾಡಲ್ಲ, ಮನೆ ಸುತ್ತ ಪೊಲೀಸ್ ನಿಲ್ಸದಿರಿ, ಸುಮ್ಮನೆ ಬಂದ್ ಶರಣಾಗು. ಇಲ್ಲ ನೋಡ್ತಿದ್ರು ಕಳ್ಳನ್ ಮಕ್ಕಳ್ರ ಹಿರಿಯೋಗು. ನಿನ್ನ ಅಣ್ಣನ ಸೂಳೆ ಮಗನೇ
ಸಿಎನ್ ಹೆಡ್ ಹಲ್ಕಟ್ ಬುಂಡೆ ಅನ್ಬರ ದೋಸ್ತರ ನಿನ್ ಬಿಡ್ತಾ ಇದೀನಿ ಇಲ್ದಿರೆ ಹಜಾರಿ ನಿಂದ ಒಂದೆ ಆಗ್ತಿದ್ದೆ ಅವ ಗಳಿಸಿದ ನಾ ಜೈಲೊಳಗೆ ಅವನಿತ್ತ ಸಂದೇಶಕ್ಕೆ ಜೈಲು ಹಾರಿ ಹರಿಯಾದ ಹಿಂಬಾಲ ಪೊಲೀಸರ ತಂಡ ಬಂತು ಸುತ್ತಮುತ್ತ ಕ್ಷತ ಕಳ್ಳ ಬಂತು ಸುತ್ತಮುತ್ತ ಕ್ಷತ ಕಳ್ಳ ಜುಂಜನ ಟೋಳಿ ಹೊಕ್ಕ ಕ್ಷತ ಕಳ್ಳ ಜುಂಜನ ಟೋಳಿ ಹೊಕ್ಕ ಗಳಿಸಿದ ಕಸುಬಿನಲ್ಲಿ ಪಕ್ಕ ನೀನು ಇಲ್ಲಿ ಯಾಕೆ ಬಂದಿ ಸಕ್ರ ನನ್ನ ಇಲ್ಲಿ ಕಳಿಸ್ದ ಸ್ವರ್ಗದಿಂದಲೋ ಇಲ್ಲ ನರ್ಕದಿಂದಲೋ ನಿಮ್ಮ ಅಣ್ಣೇನು ಸತ್ತಿಲ್ಲ ಧಾರವಾಡದ ಮಾವನ ಮನೆಯಾಗೆ ಈಗಲೂ ರಾಗಿ ಬೀಸ್ತಾ ಇದ್ದಾನೆ ಅವನ್ ಬದುಕಿರ್ಬೋದು ನೀನ್ ಬದುಕುವ ಆಸೆ ಅಲ್ವಾ ಯಾರು ತುದ್ಗಿ ಹಿಚ್ಕೋ ಮೊದಲು ಅವನ್ನೇ ಕೇಳಿ ಹಿಚ್ಚಿರ್ತೀರ ನೀನ್ ಇಲ್ಲಿಗೆ ಬರೋ ಹಾದಿಯಾಗೆ ಏನಾರ ನೇತಾಡೋದ್ನ ಕಂಡ್ಯಾ ಯಾಕೆ ನೀನು ಹಂಗೆ ನೇತಾಡ್ಬೇಕು ಅಂತ ಮಾಡಿಯೇನು ಪೊಲೀಸ್ನವ್ರು ಕಡಿಯೋರ್ಗೆ ಅದೇ ಖಾಯಂ ಜಾಗ ಯಾವನು ಹೇಳದ್ ನಾನು ಪೊಲೀಸ್ನವ್ರು ಕಡಿಯೋನು ಅಂತ ಇವ ಪೊಲೀಸ್ನವ ಅಲ್ಲಂತೆ ನಾನು ಜುಂಜನ್ ತಗೊಂಡಿಟ್ಟು ಮಾತಾಡ್ಬೇಕು ಜುಂಜ ಏನ್ ನಿನ್ ಮಾವನ ಇವ ನಿನ್ ಮಾವ ಜುಂಜ ಈ ಗೂಬೆ ಮುಸುಡಿಯೋನ್ ಜುಂಜಾನ ಏ ಹುಡುಗ ನಾನು ನಿನ್ನ ಕೇಳಾಗ್ಬೇಕು ನಾನೇನ್ ಗುಂಪಿಸಿರ್ಬೇಕಂತ ಅದೀನಿ ಆತ್ ಹೋಗ್ ಸೇರ್ಸ್ಕೊಂಡಿವಿ ಯಾರು ಅಂತ ಹೇಳಿದ್ ಹೆಂಗ್ ಸೇರ್ಸ್ಕೊಂತಿ ಸಕ್ರ ಜೈಲಿಂದ ಎಲ್ಲ ಹೇಳಿ ಕಳ್ಸಾನೆ ಜೈಲ್ ಮುರ್ದ್ ಬಂದ್ ಮರಿ ಮತ್ತೆಲ್ಲಿ ಹೋಗ್ತೈತಿ ಏ ಮಲ್ಲಿ ಮಲ್ಲಿ ಬಾಯಿಲಿ ಇವ ನಿಂಗೆ ಏನ್ ತಂದ ನೋಡು ಅದ್ಯಾಕಂಗ್ ಸೆಕರ್ ಸೆಕರ್ ನೋಡ್ತಿ ಇಂತ ಆಟ ಇಲ್ ಬೇಕಾದ ಹಂಗ್ ನಡೀತೈತಿ ಸಗಾಯ ಉಂಗ್ರಾನ ಈ ಗೋಳಂಗ್ ಯಾಕೆ ಮಾಡ್ತದ ಉಂಗ್ರ ಕುರಿ ತಾನಾಗ್ ಬಂದೈತ್ ಉಲ್ಕಂಡ್ಗೆ ಮತ್ತಾಕ್ ಜೀವದ ಭಯಕ್ಕೆ ಇದ್ನಿಂತಾವ ಇರ್ಲಿ ಹ್ಮ್ ಕಡ್ಕೊಂಡು ಹೋಗಿ ಉಂಡಾಕ್ ನೀ ನಡಿ ಕುರಿ ಬಂದೈತೆ ಕೋಪಿದ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ
ಎಲ್ರಿಗೂ ಸೇರಿದ್ದು, ಆದ್ರೆ ಈ ಮಾಲ ಮಾತ್ರ ಕಾಸ ಜುಂಜಂದು.
ಹದಿನಾರ್ ತಂದಿರೋ ಇಲ್ಲ ಹಂಗೆ ಅಲ್ಲಾಡ್ಸ್ಕೊಂಡು ಬಂದಿರೋ? ಕಸದಾರನಾಗಿ ಹಂಗೆ ಹೆಂಗ್ ಬರಕಾಗ್ತೈತಿ? ಆ ಸರಿ ಸರಿ ಹೂವ. ಎಲ್ಲಿ ಹೋಗ್ತು ನಿನ್ ಬಳಿ ಅಡಿಗೆ ಮನೇನೆ ಆತು. ಹಾ ಚನೀರ, ಹ್ಮ್ ತೆಗಿ ತೆಗಿ, ಹ್ಮ್ ಲಗು ಲಗು ಇನ್ನು. ಹಾ ಬಾಯಿಲಿ ಬಾಯಿಲಿ. ಇದು ನಂದೇ. ಹಾ ನೀನೊಬ್ಬ ಕೋಳಿ ದಂಡ, ಹೋಗು ಪರಿಗೊಂಡ್ಸಾಯ್. ಎಲ್ಲಿ ಹೋಗ್ಯಾನೆ ಹಸ್ಮಿಕ? ಹ್ಮ್ ಯಾವಾಗಿದ ಹೊಡ್ಕೊಂಬರಕ ಅವಳು ಬೆನ್ ಬಿದ್ದಾನೆ. ಮುಕ್ಳಿ ಮುಚ್ಚಲೆ, ನೀ ಹರ್ಕೊಂಬಂದಿರೋದು ಅಷ್ಟ್ರಾಗಿ ಐತಿ. ಓ ಈಗ ಬರ್ತಾ ಐತಿ ಸವಾರಿ. ಮತ್ತೆ ಅಡ್ಗೆಗೆ ಅಡ್ಗೆ ತಂದ್ಯಾ? ಅಡ್ಡಿಲ್ಲ, ಹುಡುಗ ಮೆಂಚಿನ ಹಂಗ್ ಕೆಲಸ ಕಲಿತಾನೆ. ಮತ್ ಹೆಂಗ್ ಆಗ್ಯಾಕತ್ತ ನೋಡ್. ಮೇಲೆ ಯಾರಿಗೋ ಏನೋ, ಸತ್ ಮೇಲೆ ನಾವಿಲ್ವಾ ಹಂಚ್ಕೊಂಡ್ರಾಯ್ತು ಬಿಡು. ಆ ನಸೀಬ್ ನಮ್ಗೆಲ್ ಕುಲಾಸ್ತೈತಿ? ಇನ್ನೂ 100 ವರ್ಷ ಬದುಕಿರ್ತಾನೆ ಆ ಮುದಿ ಖದೀಮ. ಜುಂಜಣ್ಣಿಂಗ್ ಗೊತ್ತೈತೆ ಎಲ್ರಿಗ ಅದ್ ಯಾವ್ದು ಪಾಡು ಅಂತ. ಏ ಮುಚ್ಚಲೆ ಬಾಲ್ ಬಡಕ ನನ್ನ ಮಗನ. ಯಾರಲ್ಲೇ ಬಾಲ್ ಬಡಕ? ಶ್ಯಾಮ, ಈ ರಾಮ ಬಂದ ಇನ್ನು 4 ದಿನ ಆಗಿಲ್ಲ. ಆಗ್ಲೇ ಅವನ್ ಕಿರೀಟ ಇಡಕ್ ಹೊಂಟಾನೆ ನಮ್ ಜುಂಜಣ್ಣ. ರಾಮ ಹೌದಲೇ ಅಮೀರ, ಈ ವಿಚಾರ ನಂಗೂ ಭಾರಿದಿಂದ ತಲೆ ತಿನ್ನಕತ್ತೈತಿ. ಜುಂಜಣ್ಣನ್ನೇ ಕೇಳಣ ಇರು. ಜುಂಜಣ್ಣ, ಏ ಜುಂಜಣ್ಣ, ಇತ್ತಿತ್ತಲಾಗೆ ನೀನು ರಾಮನ ತಲೆ ಮೇಲೆ ಭಾರಿ ಹತ್ತಿಸ್ಕೊಂಡದೀಯ. ಹಂಗ ಅಮೀರ, ಈ ಚಾಮನ್ನ ತಲೆ ಮೇಲೆ ಕೂರ್ಸು. ವಾ ವಾ ಚಾಮಣ್ಣ, ವಾಡ ಚಾಮಣ್ಣ ನಟ್ಕೋಬೇಡ.
ಮಾವನ ಮಗಳನ್ನ ಕರೆದ ಮನೆಗೆ ಬಾರ ಅಂದಾಳ ಪೇಟಿಗೆ ಹೋಗಬೇಡ ದಂಡಿಗೆ ಸೇರಬೇಡ ಕರೆದ ಒಂದಿಟ್ಟು ನೀರು ಕಾಯಿಸು. ತಗೊಂಬ ಗಾಯಕ್ ಮದಚ್ಚನ್ ಬೇಡ ಏನೇನು ಉಪಯೋಗ ಇಲ್ಲ. ನನ್ನ ಕತೆ ಮುಗೀತು, ಹತ್ರ ಬನ್ನಿ, ನಂದೊಂದು ಮಾತು ಕೇಳಿ. ಇನ್ನು ಮುಂದೆ ನಿಮಗೆ ರಾಮನೇ ಸರ್ದಾರ, ರಾಮ ಸರ್ದಾರ. ಅದು ಹೆಂಗಾಗ್ತೈತಿ? ಅವನು ನಿನ್ನೆ ಮೊನ್ನೆ ಸೇರಿದವ. ಹೌದು, ಅಮೀರ ಹೇಳೋದೆ ಸರ್. ಈ ಎಳಕು ನಮ್ಮ ಸರ್ದಾರ್ ಆಗಕ್ಕೆ ಲಾಯಕ್ಕಿಲ್ಲ. ಬೇಡ ಜುಂಜಣ್ಣ, ಈ ಹೊಣೆ ನಂಗೆ ಹರಿಸ್ಬೇಡ. ಬೇಕಾದಷ್ಟು ನಗಾನಣ್ಯ ಒತ್ತಿಟ್ಟಾನ, ಅದನ್ನೆಲ್ಲ ಜೋಪಾನ ಮಾಡೋದು ಬೇಡವಾ? ಒಪ್ಕೋ. ಗುಮ್ಗೊಪ್ಪ ಸರ್ದಾರ ಇರಕ್ಕೆ ಬೇಕು, ನೀನು ಒಪ್ಕೋ ರಾಮ. ಮೊದ್ಲಿಂದಲೇ ನೀನು ಸರಿಯಾಗಿ ಎಲ್ಲಾರ್ಗೂ ಪಾಲಂಚ್ತಾ ಇದ್ರೆ ಈ ತೊಡಕೆ ಬರ್ತಾ ಇಲ್ಲ.
ಅದ್ರಿಗಿತ್ತೆ ಮುಂದೆ ಸರಿಯಾಗಿ ಕೊಟ್ಟ ಆಳ ಕೈನ ಈಗೆಲ್ಲ ಹೋಗಿ ಹಿಡ್ಕೊಳ್ರಿ ಅವನನ್ನ. ಯಾರಲ್ಲ ನೀನು, ಯಾಕೆ ಹಂಗೆ ಒಳಗೆ ಬರ್ತಿದ್ದಿ? ದನರ ಇದು ಅಡ್ಗಿಗೆ ಬಡಿಯೋ ಕಟ್ಗೆನೇನ್ರಿ? ಹೌದು ಹೋಗಲೆ, ಸುಮ್ಮನೆ ತ್ರಾಸ್ ಕೊಡ್ಬೇಡ. ಇಲ್ಲ ದಣ್ಯರ, ನಾನು ಭಾಳ ದೂರದ ಹಣಗಲ್ಲಿಂದ ಬಂದೇನ್ರಿ, ಒಟ್ಟಿ ಭಾರಿ ಹಸ್ತೈತಿ, ಏನಾರ ಒಂಚೂರು ಕೆಲಸ. ಈ ಸೌದಿನ ಒಳಗೆ ನೀರು ಮನೆಯಾಗ ಒಟ್ಟಬೇಕು. ಒಟ್ತೀಯೋ ಹೆಂಗೆ? ಆಗ್ಲಿ ದಣ್ಯರ. ಚೌರಾಯ ಬಂದಾಗ ಬದುಕೈಲಿ ಬರಲಿಲ್ಲ, ಚೌರಾಯ ಬಂದಾಗ ಬದುಕೈಲಿ ಬರಲಿಲ್ಲ, ಹುಡುಗನ್ ಕೊಡಲೊಂದು ಎಗಲೇರಿ. ಹುಡುಗೋಲು ಕೊಡಲೊಂದು ಎಗಲೇರಿ ಚೌರಾಯ, ಬೆಳೆದಿದ್ದ ಮರಣ ಕಡಿ ಬಂದ. ಏಯ್ ಏನಯ್ಯ, ಸೌದಿ ಹೊಡೆಯೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೆ? ಕಟ್ಟಿಗೆ ಹೊಡೆದು ಮುಗಿಸಿ ಅಂದ್ರೆ ದಣ್ಯರ, ಇನ್ನೇನಾರ ಹೊಡಿಬೇಕಾ? ಹಂಗಾರ ನೀರು ಮನೆ ಒಳಗ ಕೊಟ್ಟು. ಅಮ್ಮಾರ ಕಟ್ಟಿಗೆಯಲ್ಲಿ ಒಟ್ಲೆ ಅಲ್ಲಿ ಒಟ್ಟು ಉಣ್ಣಾಕ್ ನೀಡ್ತೀನಿ, ಲಘು ಲಘು ಎಲ್ಲ ಮಗ ಸಂಗ್ಲಾ ಗುಡ್ಸು. ಆತ ಅಮ್ಮಾರ, ಎಲ್ಲಾನು ಗುಡಿಸ್ಕೊಂಡು ಹೋಗ್ತೇನೆ. ದೇವರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಹುಡುಗನು ಕೊಡಲೊಂದು ಎಗಲೇರಿ. ಅಮ್ಮಾರೆ ಮನಿ ಭಾರಿ ಚಂದ ಐತ್ರಿ. ಲಗು ಲಗು ಮುಗಿಸಾಕು. ಆತು ಆತು ಅಮ್ಮಾರೆ. ತಳಗು ನಮ್ಮಾಲ ಕೈಯೆಲ್ಲಾರ ಜಗದ ಮೂಲ, ತಂದೆ ನಿಂದ ತಳಗು ನಮ್ಮಾಲ ಕೈಯೆಲ್ಲಾರ ಜಗದ ಮೂಲ, ಜಾತಿ ತಾಜಿ ತಿರುಗ ಬಂದಿಲ್ಲ ಇದರಂತ ದಾರಿ ಮಾಲ, ಜಾತಿ ತಾಜಿ ತಿರುಗ ಬಂದಿಲ್ಲ ಇದರಂತ ದಾರಿ ಮಾಲ, ತಂದೆ ನಿಂದ ಇಲ್ಲಿಂದ ಬಂದಾರಣ್ಣ ಬಂದು ಬಂದಿ ತುಂಬಿ ಜನ, ಇಲ್ಲಿಂದ ಬಂದಾರಣ್ಣ ಬಂದು ಬಂದಿ ತುಂಬಿ ಜನ, ಗಿನಿಟಿಗೆ ಹಾತರ್ತಾರೋ ಕತ್ತೆಯ ಗಿ ಜನ, ಗಿನಿಟಿಗೆ ಹಾತರ್ತಾರೋ ಕತ್ತೆಯ ಗಿ ಜನ. ಅಂತಾರ್ವಿಕ ಜೀವನ ಜಾತ್ರಿ ಬೆಳೆದೇಪು ಪ್ರೀತಿ ಪಾತ್ರಿ, ಅಂತಾರ್ವಿಕ ಜೀವನ ಜಾತ್ರಿ ಬೆಳೆದೇಪು ಪ್ರೀತಿ ಪಾತ್ರಿ, ಇವನು ಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿನ ಜಾತ್ರಿ, ಇವನು ಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿನ ಜಾತ್ರಿ. ಆಡಿದಂಗ ಮುತ್ತ ನೀಡಿ ಬರಸಿರಿ ಹಕ್ಕಿ ನೋಡಿ, ಹಕ್ಕಿ ನೋಡಿ ಗೊಡಗುಡಿ ಹಕ್ಕಿಗಾಗಿ
ಏನ್ ಮಲ್ಲಿ, ಬರೀ ಸಿಂಗಾರ ಮಾಡ್ಕೊಂಡು ಹೊಂಟಿಯಲ್ಲ? ಯಾತ್ರಾಗ ಯಾವ್ದಾನ ಗಂಡಿಕಾಗಿ ಕಾ ಬೇಟಿಗೋ? ನಿಂಗ್ ಯಾವಾಗೂ ಸಮಸ್ಯೆ ರಾಮ ಎಲ್ಲದ ಅಂತ ಹೇಳು. ಅಲ್ಲಿ ಪೊಲೀಸ್ ಅವ್ರು ಬರೋದ್ ಕಾಣಿಸೋದಿಲ್ಲ ಏನ್ ನಿಂಗೆ? ನಮ್ಮ ದೇಶ ದ್ರೋಹಿಗಳು ನಮ್ಮ ಜನ ಸರ್ಕಾರಕ್ಕೆ ಮೋಸ ಮಾಡಿ ಸ್ವಾತಂತ್ರ ಚಾಡ್ತಾ ಇದ್ದಾರೆ. ಇಂಥವರಿಗೆ ಸರ್ಕಾರಕ್ಕಿಂತ ಮೊದಲು ನೀವೇ ಶಿಕ್ಷಿಸಬೇಕು. ನಿಸ್ಸಂಶಯ ಇವರೆಲ್ಲ ಸುಳ್ಳು ಸುದ್ದಿ ಹರಡು ಬಾರ. ಯಾರಾದ್ರೂ ಇಂಥ ಕೆಲಸದಲ್ಲಿ ಇದ್ರೆ ನೀವು ಮೊದಲು ನಮ್ಗೆ ತಿಳಿಸಬೇಕು. ವಿ ಶಾಲ್ ಫಿನಿಶ್ ದಮ್ ಆಲ್, ವಿ ಶಾಲ್ ಫಿನಿಶ್ ದಮ್ ಬನ್ ಬೈ ಬನ್. What the devil is this? Remove it! Remove it immediately! Dagger! Dagger, take it! Take it! Remove it! You won't remove it, huh? You will scream on it. Here it is! Yaro bandu kut vade! Illige muge nimmero vanigi. ಓ ಸ್ವಾತಂತ್ರ್ಯದವರ, ನಿಮ್ ಬೆನ್ ಬಿದ್ದಿರೋ ಈ ಪರಂಗಿ ಸಾಹೇಬ್ರ ಏನ್ ಮಾಡ್ಬೇಕು ನೀವೇ ಹೇಳಿ. ನೀವೇನ್ ಹೇಳ್ತೀರಿ ಸಾಹೇಬ್ರ? ಇವರನ್ನೇ ಉಳಿಸೋಣ ಏನ್ ತೆಗಿಯಾನ? ಈ ಪರಂಗಿಯವರನ್ನ ಕಾಡ್ಸೋದು ಕೊಲ್ಲೋದು ನಮ್ಮ ಉದ್ದೇಶವಲ್ಲ. ಆದ್ರೆ ನಮ್ಮ ದೇಶನ ಈ ಪರಂಗಿಯವರಿಂದ ಪಾರ್ ಮಾಡೋದೇ ನಮ್ಮ ಗುರಿ. ಆದ್ರದು ಹಿಂಸೆಯಿಂದ ಅಲ್ಲ, ಅಹಿಂಸೆಯಿಂದ. ನೂರಾರು ವರ್ಷದಿಂದ ನಾವೊಬ್ರು ಗುಲಾಮರಾಗಿ ಬದುಕಿದ್ದು ಸಾಕು. ಈ ಪ್ರಪಂಚದಿಂದನೇ ಎಲ್ಲಾ ರೀತಿ ಗುಲಾಮಗಿರಿನೂ ತೊಲಗಿಸ್ಬೇಕು ಅನ್ನೋದೇ ನಮ್ ಧ್ಯೇಯ. ಅದು ಪರಂಗಿಯವರ ಸರ್ಕಾರದ್ದೇ ಆಗಿರ್ಲಿ ಅಥವಾ ನಾವು ಮುಂತರ ಸರ್ಕಾರದ್ದೇ ಆಗ್ಲಿ, ನಮ್ಮ ಉದ್ದೇಶ ಸಾಧನೆಗೆ ಏನೇ ಅಡ್ಡಿ ಬಂದ್ರು ನಾವು ಹೆದರೋದಿಲ್ಲ. ಅಲ್ಲಿ ಅಡ್ಡಿ ಇಲ್ಲ ರಾಮ, ಹುಡುಗಿ ಭಾರಿ ಚಾಲಾಕದ. ಯಾರು ನಿಮ್ ಸರ್ದಾರ? ಯಾರ ಪಾತನ ಅದು? ಈ ನರಪ್ಯಾತ ನಿಮ್ ಸರ್ದಾರ? ಕೈಯ ಕೋವಿ ಇಲ್ಲ, ಕತ್ತಿ ಇಲ್ಲ, ದೊನ್ನಿ ಹಿಟ್ಕೊಂಡು ಹೊಂಟ ಮಗ ಸ್ವತಂತ್ರ ತರಕ್ಕೆ. ಏನ್ ತರ್ತಾನ್ ಬಿಡಲ್ಲ. ಬಾರಲೇ ಇಲ್ಲಿ ಚಂದಿರ, ನೋಡಲ್ಲ ಇವ್ರು ಸರ್ದಾರನ್ನ. ಚಂದಿರ ಸಾರಲೇ ಅದನ್ನ ಒಂದೇ.
ಗಾಂಧಿಯವ್ರದು ಬರೇ ಮಾತಾದು, ಮುಂದದೇನ್ ಮಾಡ್ತಾರೋ ಏನೋ ಆ ದೇವ್ರೇ ಬಲ್ಲ. ಕಳಿಸಲ್ಲ ಅವರನ್ನ. ಬಂದಾರ ಮಕ್ಳು ನೀವು ನಡ್ರಿ, ನಿಮ್ ನಿಮ್ ಊರಿಗೆ ಸ್ವಾತಂತ್ರ್ಯ ತರಕ ಮಕ್ಳು ಸ್ವಾತಂತ್ರ್ಯ ಸಿಕ್ಕ ನಡ್ರಲ್ಲೇ. ರಾಮ, ಇವತ್ತಿನ ನಮ್ ಕಷ್ಟಕ್ಕೆ ಇನಾಮ್ ನೋಡಿ ಏನು? ಚುನ್ನು 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 ಇಷ್ಟರೊಳಗೆ ಚಿನಿಮಿಣಿ ಆಡಿತು ವಿಧಿ ತನ್ನ ತಾರಿ, ವಿಧಿ ತನ್ನ ದಾರಿ. ದೇಶಭಕ್ತದು ಜೈಯಂದ ಸೊಲ್ಲ, ದೇಶಭಕ್ತದು ಜೈಯಂದ ಸೊಲ್ಲ, ಬ್ರಿಟಿಷರದ ಛಲ್ಲ ಆಯಿತು ನಾಡು ಕಲ್ಲೋಲ. ಮತ್ತೆ ಇಂಥ ಹೋರಾಟಕ್ಕೆ ರಾಮನಾದ ಸ್ವಾಮೀಲ, ಇಂಥ ಹೋರಾಟಕ್ಕೆ ರಾಮನಾದ ಸ್ವಾಮೀಲ. ನಿರತನವ ತೋರಿ ತಾಪಾನ ಕೊಟ್ಟ ಸರದಾರ, ತಾಪಾನ ಕೊಟ್ಟ ಸರದಾರ. ಇದಕ್ಕೆ ತಾನೇ ನಿನ್ನ ಪ್ರಾಣ ಬಿಡ್ತಾ ಇದ್ದಿದ್ದು. ಮತ್ತೆ ಆ ಕಾಕಿ ನಾಯಿಗಳ ಜೊತೆ ಸೇರಿ ಮಸ್ಲತ್ ನಡೆಸಿಯ? ಹುಷಾರು, ಈ ಒಡವೆ ನನ್ನ ಕಾಲ್ ಕಸಕ್ಕೂ ಕಡೆ. ನಂಗ್ ಬೇಕಾದ್ದು ನೀನು.
ನೀವೇನಾರ ಹೊರಗೋಗಿರೇನ್ರಿ? ಯಾಕ ಹಂಗ ಬಡ್ಕೋತೀರಿ? ಈಗ ನಾನ್ ಬರೋ ಹಂಗಿಲ್ಲ, ಗಿರಾಕಿ ಬಂದಿರೋ ಹೊತ್ನಾಗೆ. ಜಲಿ ರಾಮಣ್ಣ ಮಲ್ಲಿಯ ಕೂಡಿದನಲ್ಲ, ನನ್ನ ಜೀವನಿನೆಂದಳು ಮಲ್ಲಿ ಜುಂಜ ಸತಮ್ಯಾಲ. ಮೂಡಿತ್ತು ಕನಸು ಕವಲೊಡೆದು, ಮಯ ಸಂಘಕ್ಕೆ ಹೆದರಿ ಕುಗ್ಗಿತು ದಿನ ರಾತ್ರಿ. ಪ್ರೇಮ ದುಕ್ಕಡಕ್ಕೆ ಬಂದು ನಿಂತಿತ್ತು ಕಾಮನ ಜಾತಿ. ಮಲ್ಲಿ ಪ್ರೇಮಕ್ಕೆ ಎದೆಯನ್ನ ಹರವಿ ಆದ ರಾಮ ಖಾತ್ರಿ, ಮತ್ತೆ ಹರವಿ ಆದ ರಾಮ ಖಾತ್ರಿ.
ಈಗ ದಿನ ಆದ್ರೂ ನಿನ್ ಬಾಯಾಗ ನೀನ್ ನಿಂತಾದ್ ಬೇಕು ಅಂತ ಬರ್ಲಿಲ್ಲ, ಅದೇನ್ ಬೇಕು ಕೇಳ. ನಂಗೆ ಬೇಕಾದ್ದೆಲ್ಲ ನನ್ನ ಹತ್ರನೇ ಇರೋವಾಗ ಬೇರೆ ನೀನ್ ಕೇಳಿ. ಹಂಗಲ್ಲ, ಹೆಂಗ್ಸ್ ಅಂದಾಗ ಏನಾರೊಂದು ವಸ್ತ್ರ ಒಡವೆ ಏನಾರೊಂದು ಬೈಕೆ ಇದ್ದೇ ಇರ್ತೈತಲ್ಲ. ತಂದು ಕೊಡ್ಲೇಬೇಕು ಅಂತಿದ್ರೆ ಒಂದ್ ಮಾವಿನ ಹಣ್ಣನ್ ತಂದು ಕೊಡು. ನಿಂಗೆ ಬೈಕೆ ಬರಬಾರ್ದಿತ್ತಮಲ್ಲೆ, ಅಲ್ಲ ಇದು ಮಾವಿನ ಹಣ್ಣಿನ ಕಾಲ ಅಲ್ಲ, ಯಾರು ಏನಾರು ಕೇಳ. ತರಕ್ ಆಗಿದ್ಮ್ಯಾಗೆ ಬ್ಯಾಡ ಬಿಡು. ಈ ಕಾಲದಾಗ ಮಾವಿನ ಹಣ್ಣು ಎಲ್ಲಾರು ಸಿಕ್ಕ್ರೆ ಅದು ಕಲೆಕ್ಟ್ರಿ ಸಾಹೇಬ್ರ ಬಂಗ್ಲೆ. ನಿಂಗೆ ಅದೇ ಬೇ. ನಿಂಗಲ್ಲಿ ಹೋಗ್ತಾರ ಭಯನ ನನ್ ರಾಜ. ಮಾವನ ಹಣ್ಣೇನು ಕಲೆಕ್ಟ್ರಿ ಸಾಹೇಬ್ರ ಸೊಂಟ ಪಾಕಿನ ಪಿಸ್ತೋಲ್ ಬೇಕಾದ್ರೆ ತರ್ತೀನಿ. ಏನು ಬರ್ದಣ್ಣ ಹೊಂಟಂಗೈತಲ್ಲ ಸವಾರಿ. ಇಲ್ಲೇ ಒಂದಿಟ್ಟು ಹೋಗಿ ಬರೋಣ ಅಂತ. ನಿನ್ ಗಿಣಿ ಹತ್ರನ? ನಿನ್ನ ಹತ್ರ ಏನ್ ಮುಚ್ಚುಮರೆ ಚೆನ್ನೀರ? ಮಲ್ಲಿ ಒಂದ್ ಮಾವಿನ ಹಣ್ಣು ಬೇಕು ಅಂದ್ಲು, ನಮ್ ಕಲಿತ್ರ ಸಾಹೇಬ್ರ ಬಂಗ್ಲಲ್ ಐತಲ್ಲ, ತರನ ಅಂತ ಹೊಂಟೆ. ಮಲ್ಲಿಗೆ ಈಗ ಬೈಕೆ ಸಂಕಟನ ರಾಮ? ಹುಷಾರು, ಇದ್ರಾಗೇನು ಮಸ್ಲತ್ ಇದ್ದಂಗೈತಿ. ಚೆನ್ನೀರ, ನಾಳೆ ಬೆಳಗಾಗೋದ್ರಾಗ ನಾನು ಬರ್ತೆ ಹೋದ್ರೆ ನಿಂಗ್ ಮನಸ್ಸಿದ್ದಂಗೆ ಮಾಡ್ಬೇಡ. ಹಂಗ Tayar hai. Come along, my dear sir. Come along. And you, madam. Yes. Now, Mananu, ee kalalli. This is the only place in Shimoda district, the only table where you'll find these, sir. In fact, I grew them myself. Mm-hmm. They're grown out of season, mind you. Mm-hmm. And, oh my God, what's happened? The light. Here, bring some light. Candles or something. Come along. Hurry up. It's all right. Arey, illi thid maavan nilaitu. Gone. Those bankers have gone. Carruthers, what's this? Sir, only that rascal Rama would dare to do this. Must be one of his damn jokes. Now look here, Carruthers, I don't like those jokes. We have to get rid of him, Mr. Carruthers. Getting rid of that chap is absolutely essential. Right. ಇವತ್ ನೀ ಉಳ್ಕೊಂಡೆ, ಇನ್ಮೇಲೆ ನಿನ್ ಪ್ರಾಣದ ಜೊತೆ ಪಗಡೆ ಆಡ್ಬೇಡ. ಚೆನ್ನೀರ, ನನ್ ಪ್ರಾಣನೇ ಯಾಕೆ ಇನ್ನೊಬ್ರು ಪ್ರಾಣದ ಜೊತೆ ಆಡೋದ್ರಾಗೂ? ಮಲ್ಲಿಗೆ ಭಾರಿ ಮಜಾ ಸಿಕ್ತೈತಿ. Hey!
ಅಜ್ಜೇ ಹೋಳಿಗೆ ಕಡುಬು ಗಿಡಬು ಎಲ್ಲ ತಗೊಂಡು ಎಲ್ಲಿ ಹೊಂಟಿ ಅಜ್ಜಿ ಕೊಡ ನನ್ನ ಬುಟ್ಟಿ ಈ ಸೀನ ಆ ಹರಿಯಾಗಿರೋ ಮದ್ಮಗನಿಗೆ ಕೊಟ್ಟು ಮದುವೆ ಮುಂದೆ ಹಾಕ್ರಿ ಅಂತ ಹೇಳಕ್ ಹೊಂಟೇನಿ ತಿಂದ ಎಲ್ಲ ನೀನ್ ಈಗ ಮದುವೆ ಆಗಕ್ ಹೊಂಟಿ ಅಜ್ಜಿ ಇನ್ನೂ ದೊಡ್ಡಾಕಿ ಆಗಿಲ್ಲ ಹಂಗಾರ ಇನ್ ಎಷ್ಟು ವರ್ಷ ಬೇಕು ದೊಡ್ಡಾಕಿ ಆಗಕ್ಕೆ ಮುದುಕಿ ಅಂತ ಮಸ್ಕಿರಿ ಮಾಡಬೇಡ್ಲೆ ತಮ್ಮ ನಾನು ಸಾಕಿರೋ ತಬಲಿ ಕೂಸ್ನ ಒಂದ್ ದಾರಿ ಹಚ್ಚಬೇಕು ಅಂತ ಹೊಂಟೇನಿ ಬಿಡಜ್ಜಿ ಯೋಚನೆನ ನಾನು ಇಲ್ಲೇನು ಏನೋ ತಮ್ಮ ನೀನೇನ್ ಕನಸು ರಾಮ ಅಂತ ತಿಳ್ಕೊಂಡೇನೋ ತಿಂದು ತೆಳಗ ಹಾಕಿದಲ್ಲ ಬುಟ್ಟಿನ ನಾ ಏನು ಇಲ್ಲ ಹೆದರ್ಬೇಡ ಅಜ್ಜಿ ಹೆದರ್ಬೇಡ ಮದ್ವಿ ದಿನ ನಿಶ್ಚಯ ಮಾಡ್ಕೊಂಡ್ ಬಾವು ನನ್ ತಂಗಿ ಮದ್ವೆ ಏರ್ಪಾಟನ್ನೆಲ್ಲ ನಾನೇ ಮಾಡ್ತೀನಿ ಏನ್ ಮಾಡ್ತೀಯೋ ಮಾಡಪ್ಪ ತಿಂದು ಹಾಕಿದಲ್ಲ ಅದನ್ನೇ ನೀವು ಮಾಡೋದು ಮಾಡು ಮಾಡಪ್ಪ ಮಾಡು ಮಾಡ್ತಾನೆ ಇವನು ಮದುವೆ ಮಾಡ್ತಾನೆ ಮಾಡ್ದ ಈ ಮದುಮಕ್ಕಳ ತಲೆ ಮೇಲೆ ಅಕ್ಕಿ ಕಾಳು ಹಾಕೋದಕ್ಕೆ ಮೊದಲೇ ಕನ್ನೇಶ್ವರ ರಾಮನ ಅಕ್ಕಿ ಕಾಳು ಅಂತ ಹಾಕಿ ಹರಿಸಪ್ಪ ಸಾವುಕಾರ್ರೆ ಇವರೇ ನಿಮ್ಮ ಮದುಮಕ್ಕಳು ಇವ್ರು ನಮಸ್ಕಾರ ಮಾಡ್ತಾರೆ ಆಶೀರ್ವಾದ ಮಾಡಿ ರಾಮಣ್ಣನಿಗಿತ್ತೋ ಕನಿಕಾರ ಮತ್ತೆ ಮಾಡುತ್ತಿದ್ದ ಅವತಾನ ಧರ್ಮ ಹಿರಿಯಾರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರತನವ ತೋರಿದ ಪ್ರಾಣ ಕೊಟ್ಟ ಸರದಾರ ಪ್ರಾಣ ಕೊಟ್ಟ ಸರದಾರ ಎಷ್ಟು ದಿನ ಅಂತ ಯಾಳ್ ಬದುಕು ಬರ್ತಾ ಬರ್ತಾ ಈ ರಾಮನಾಟನೇ ತಿಳಿಯಕ್ವಲ್ಲ ಹಿಂಗೆ ಆದ್ರೆ ಒಂದಲ್ಲ ಒಂದಿನ ಅವನ್ ಗಲ್ಗಂಬ ಕಾಣಿಸ್ತಾನೆ ಶಾಮ ನಾವಿಬ್ರು ಸೇರಿ ಒಂದ್ ದೊಡ್ಡ ಮನೆ ತನ್ನ ಹಾಕಿ ಈ ಕಸಬ್ಗೆ ಸಲಾಮ್ ಹೊಡೆದ್ಬಿಡೋಣ ರಾಮನ್ ಸಲ್ವ ನಂಗು ರೋಸೋದು ನಾಳೆ ಶುಕ್ರವಾರ ಹೋಗ್ತಾಯ್ತಲ್ಲ ಸರ್ಕಾರ ಬಿಜೋರಿ ಅದನ್ನ ಯಾಕೆ ಲಾಪ್ಟಾಯ್ಸ್ ಮಾಡಬಾರ್ದು ನಿಂದು ಓ ಹೂವ ಬಾ ಅಲ್ಲಿ ಯಾಕೆ ನಿಂತಿದೆ ಬಾ ಚಾ ಕುಡಿಯೋಣ ಬಾ ಕುಂತ್ಕೋ ಹೂವ ನಾವಿಬ್ರು ನಾಳೆ ಒಂದ್ ದಂಧಿಗೆ ಹೊಂಟಿವಿ ನೀ ಬರೋದಾದ್ರೆ ನಾವು ಮೂವರು ಹಂಚ್ಕೊಳೋಣ ಬರ್ತೀಯನ ಮೂವಾರ ಹಂಚ್ಕೊಳ್ಳೋದು ಅಂದ್ರೆ ರಾಮಂಗ್ ತಿಳಿದಂಗ ನಾವೆಲ್ಲ ಒಂದ್ ಗುಂಪು ಅಂದ್ಮ್ಯಾಗೆ ಒಂದ್ ನಿಯತ್ ಬೇಡ್ವಾ ನಿಯತ್ ಕಳ್ರಿಗೆ ಅಂತಿದ್ಲೆ ನಿಯತ್ ನಾವು ಕತ್ತಿ ಮೇಲೆ ಕಸರತ್ ಮಾಡಿ ತಂದಿದ್ದಲ್ಲ
ಇವನು ಹಳ್ಳಿಯವ್ರಿಗೆ ಹಂಚೋದು. ಇದೇನ್ ಲೇ ನಿಯತ್ತು? ಹೋಗಲೇ ದೇಶಕ್ಕೆಲ್ಲ ಕಂಪ್ನಿ ರಾಜ ಸೇರು ನಗರ ಸೇರು ನಗರ ಪೊಲೀಸ್ ಪಹರೆ ಪೊಲೀಸ್ ಪಹರೆ ಕಬ್ಬಣದ ಕೋಟೆ ಕಬ್ಬಣದ ನಾವು ಮೊದಲೇ ನಿಮ್ಗೆ ಹೇಳೋಗ್ಬೇಕು ಅಂತ ಮಾಡಿದ್ವಿ. ಮುಚ್ಚೋ ಬಾಯ್. ಇವತ್ತು ನೀನು ತೀರಿಸ್ಬೋದಿತ್ತು. ಬಿಟ್ಟೇನೆ ಇಲ್ಲಿಗೆ ಎಲ್ಲ ತೀರೋದು. ಅವನ್ ಬದುಕಾಕ್ ಬೇಡ ಬರ್ತಿತ್ತು ರಾಮ. ಸರಕಾರವು ಬಿಟ್ಟಿತ್ತು ಭಾರಿ ಪೌಜನೆ ಹೀಯಾಕೆ ಬಂದಿಗೊಯ್ದರು ಜನರನ್ನು ಬದ್ದು ಬಾಂಧವರೇ, ಈ ಸರ್ಕಾರದವರು ಸೇಂದ್ರಿ ಕುರಿಸಿ ನಿಮ್ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಹಣ ಯಾರಿಗೋಸ್ಕರ? ನಮ್ಗಲ್ಲ, ಖಂಡಿತ ನಮ್ಗಲ್ಲ. ನಮ್ ಜೊತೆಯಲ್ಲಿ ಈ ಹಣನ ರವಾನಿಸೋದಕ್ಕೋಸ್ಕರ ಈ ಸರ್ಕಾರದವರು ಸೇಂದ್ರಿ ಕುರಿಸಿ ನಿಮ್ಮನ್ನ ನಿಶೆಯಲ್ಲಿ ಈ ಕತ್ತಲ್ಲಿ ತಳ್ತಾ ಇದ್ದಾರೆ. ಸೇಂದ್ರಿ ಕುರಿಸೋ ಸರ್ಕಾರಕ್ಕೆ ಸೇಂದ್ರಿ ಕುರಿಸೋ ಸರ್ಕಾರಕ್ಕೆ ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕಂತ. ಸ್ವಾತಂತ್ರ್ಯ ಏನಾರ ಕೊಡ್ತಿದ್ರೆ ಆತು ಮೊದಲು ಕುಡಿ ಬೇಡ ಅಂತಾರೆ, ಆಮೇಲೆ ಮಾಂಸ ಬೇಡ ಅಂತಾರೆ, ಆದ್ಮೇಲೆ ಹೆಂಡ್ರು ಬೇಡ ಅಂತಾರೆ. ಹಾಂ
ನಾವು ತಿಜೋರಿ ಹಾರಿಸ್ಕೊಂಡು ಬಂದದ್ದು ಮರ್ತಿಲ್ಲಲ್ಲ ಚನ್ನೀರ. ಅವತ್ತೊಂದು 15 ರೂಪಾಯಿ 20 ರೂಪಾಯಿ ಪಗಾರ ತಗೊಳ್ಳೋ ಆ ಪೊಲೀಸ್ ಪೇದೆಗಳು ಪರಂಗಿ ರಾಜ್ಯಕ್ಕಾಗಿ ಸುಖಾಸುಮ್ಮನೆ ಪ್ರಾಣ ತೆತ್ತು. ಆದ್ರೆ ಎಲ್ಲ ಐಷಾರಾಮಾಗಿದ್ರು ನಮಗೆ ದ್ರೋಹ ಬಗ್ಗೆ ಆ ಅಮೀರ್ ಚಾಮಾನ್ ಅಂತ ನಮಕ್ ಹರಾಮ್ ಸುಳ ಮಕ್ಕಳು ಆದ. ಇದನ್ನೆಲ್ಲ ನೋಡಿದ ಮ್ಯಾಗೆ ಮನ್ಸ ಮನ್ಸಂಗೆ ಮೋಸ ಮಾಡ್ಬೋದೇ ಹೊರತು ಒಂದು ಆದರ್ಶಕ್ಕೆ ಒಂದು ಬಾವುಟಕ್ಕೆ ಮೋಸ ಮಾಡಲ್ಲ ಅಂತ ಅನ್ನಿಸ್ತು. ಇನ್ನು ಇದೇ ಕ್ವಾಟಿ ಮೇಲೆ ಒಂದು ಬಾವುಟ ಇತ್ತು ಅಂತ ಕಾಣ್ತಿದ್ದೆ. ನಾವು ನಮ್ದೇ ಅದೊಂದು ಬಾವುಟ ಇಲ್ಲೇ ಹರಿಸೋಣ, ನಮ್ದೇ ಅದೊಂದು ಹಳ್ಳಿ ಕಟ್ಟಾಣ, ಮತ್ತೆ ಆರಾಮಾಗಿ ನಾವೆಲ್ಲ ನೆಮ್ಮದಿಯಾಗಿ ಇಲ್ಲೇ ಬಾಳಣ. ಏನಂತೀಯ? ಆದ್ರೆ ನನ್ಗನ್ನಿಸ್ದಂಗೆ ಕಳ್ಳರಿಗೆ ಕೊಲೆಗಳಕರಿಗೆ ಭೂಮಿ ಮ್ಯಾಲೆ ಇರೋದು ಎರಡೇ ಖಾಯಂ ಜಾಗ, ಒಂದು ಜೈಲು ಇಲ್ಲ ಗಲ್ಲು. ಬರ್ಮಾ ಮತ್ತು ಮೇತನವರಿಂದ ಮಠಕ್ಕೆ ಸಲ್ಲಬೇಕಾದ ಸಾಲದ ಪಟ್ಟಿ 1824 ಫಾಲ್ಗುಣ ಮಾಸ 12ನೇ ತಾರೀಕು ಬರ್ಮನ ಮುತ್ತಾತ ಮಠದಿಂದ ಪಡೆದ ಅಸಲು 14,500 ರೂಪಾಯಿ, ಅವನ ತಾತನ ಕಾಲಕ್ಕೆ ಆದ ಬಡ್ಡಿ 4,500, ಅವನ ತಾತನಿಂದ ಮಠಕ್ಕೆ ಜಮಾ 1,500 ರೂಪಾಯಿ, ಬರ್ಮನ ತಂದೆ ಕಾಲಕ್ಕೆ ಆದ ಬಡ್ಡಿ 5,500, ತಂದೆಯಿಂದ ಜಮಾ 3,500, ಬರ್ಮಾ ಕೊಡಬೇಕಾಗಿದ್ದ ಹಾಲಿ ಬಡ್ಡಿ 7,500, ಒಟ್ಟು ಬರ್ಮಾ ಮತ್ತು ಮನೆತನದವರಿಂದ ಅಸಲು ಹಣ 14,500, ಬಡ್ಡಿ ಸೇರಿ 22,000 ರೂಪಾಯಿ. ಇಷ್ಟೊಂದು ಕಟ್ಟಕ್ಕೆ ಹೆಂಗಾಗ್ತೈತ್ರಿ ಬುದ್ಧಿ? ಒಂದಿಟ್ಟಾರ ರಿಯಾಯಿತಿ ತೋರಿಸ್ಲೇಬೇಕು, ಇಲ್ದೆ ಇದ್ರೆ ಉಳಿದೇನೇನ್ರಿ, ಸತ್ತೋಗ್ತೀನ್ರಿ. ಹಿರಣ್ಣ ಮತ್ತು ಮನೆತನದಿಂದ ಮಠಕ್ಕೆ ಬರಬೇಕಾದ ಸಾಲ 4,484, ಚಾಲ್ತಿ ಸಾಲದ ಬಡ್ಡಿ 2,250, ಒಟ್ಟು 6,734, ಅವನ ಮನೆಯಾಗಿರೋ ಒಂದು ಜೊತೆ ಎತ್ತು, 4 ಆಕಳು, 1 ಕರು, 20 ಪಲ್ಲ ಭತ್ತ ಸೇರಿಸಿದ್ರು 2,000 ಸುಧಾ ಆಗೋದಿಲ್ಲ. ಲೇ ಹೀರ, ಇಲ್ಲಿವರೆಗೂ ಒಂದು ದಂಡಿ ಸಾಲ ಕಡಿ ಕೊಟ್ಟಿಲ್ಲ ನೀನು. ನೀನೇನು ಮನುಷ್ಯನು ಹೈವಾನು, ಕಟ್ಟಬೇಕು ಅನ್ನೋ ನೆದರ್ಲ? ಇದೊಂದು ಸರ್ತಿ ಕೈ ಬಿಟ್ಟು ಬಿಡಿ ಅಪ್ಪಯ್ಯ, ನನ್ನ ಮಗಳು ಕೈಗೆ ಬಂದಾಳೆ, ಆಕೆ ಮದುವೆ ಮಾಡಬೇಕಾಗೈತಿ, ಆಮೇಲೆ ಖಂಡಿತ ತಪ್ಪಿಸಾಕಿಲ್ಲ, ದಯವಿಟ್ಟು ಕರುಣೆ ಮಾಡಿ ಅಪ್ಪಯ್ಯ. ಕರ್ಮಣ್ಣಿ ಅಧಿಕಾರಸ್ಥೆ ಅಂತಾರಲ್ಲ ಹಂಗೆ, ನಮ್ಗೆಲ್ಲ ಹರಿಯೋದು ಒಂದೇ ರಕ್ತ, ಆದ್ರೂ ನಮ್ ನಮ್ ಕರ್ಮಕ್ಕನುಸಾರವಾಗಿ ಬೇರೆ ಬೇರೆ ಜನ್ಮ ಪಡ್ಕೊಂಡ್ಬಂದೆ. ಕೆಲವರು ಸಾಲ ಕೊಡಬೇಕು, ಕೆಲವರು ಸಾಲ ಪಡಿಬೇಕು. ಸಾಲ ಕೊಡೋರು ಇಲ್ಲೇ ಉಳಿತಾನೆ, ಸಾಲ ಪಡೆಯೋನು ಮೇಲ್ ಹೋಗ್ತಾನೆ. ಪರೋಪಕಾರಾರ್ಥಂ ಇದಂ ಶರೀರ, ಪರೋಪಕಾರಕ್ಕಾಗಿ ಈ ಶರೀರ ಇರೋದು, ಸ್ವಾರ್ಥಕ್ಕಲ್ಲ. ನೀವು ಮಾಡ್ತಾ ಇರೋ ನಿಸ್ವಾರ್ಥ ದಾನದಿಂದ ಈ ಮಠ ಉಳಿದಿರೋದು. ಸುಖ ದುಃಖ ಲಾಭ ನಷ್ಟಗಳನ್ನು ಎಂದು ಧೈರ್ಯವಾಗಿ ಎದುರಿಸಬೇಕು ಅನ್ನೋದನ್ನು ಮರಿಬಾರ್ದು. ಕಾಯಕವೇ ಕೈಲಾಸ. ಈ ಸ್ವಾಮಿ ದಂಧೆನೆ ನಾವು ಮಾಡಿದ್ರೆ ಬಾಳಿಕ್ ನೋಡಿ ಸ್ವರ್ಗ ಮೋಕ್ಷ ತೋರಿಸಿ ವರ್ಷಾನ್ಗಟ್ಟಲೆ ಹಿಂಗೆ ಎಲ್ಲಾರ್ಗು ಮುಂಕುದಿ ಎರ್ಚ್ಕೊಂತ ಎರ್ಚ್ಕೊಂತ 100 ಮಂದಿನ ಒಟ್ಟಿಗೆ ದೋಚೋ ಕಸ್ಬು. ಈ ಸ್ವಾಮಿ ನಮಗಿಂತ ಚಲೋ ಕಲ್ತ. ನೀನು ಒಂದ ಮುನಿ ಆದರ್ಶ ಪಾದರ್ಶ ಅಂತ ಅವು ಅದ್ರಂತಾನೇನಪ್ಪ. ಆರಾಮ್ ಕಾವಿ ಬಟ್ಟೆ ಹಾಕೊಂಡ್ ಮೋಕ್ಷ ಸ್ವರ್ಗ ನರ್ಕ ಅಂತ ಹೇಳ್ಕೊಂಡ್ ತಿರುಗ್ತಿದ್ರೆ ಈ ಪ್ಯಾಟಿ ನಾಯಿ ಅಂತ ಜೀವನನು ತಪ್ಪಿತ್ತು, ಜರಾನು ಮಸ್ತ್ ಮರ್ಯಾದೆ ಕೊಡ್ತಿತ್ತು. ಮಳೆ ಬರಂಗ ಆಶೀರ್ವಾದ ಮಾಡ್ರಪ್ಪ, ಊರಿ ಮಳೆ ಇಲ್ಲಪ್ಪ, ಮಳೆ ಬರಪ್ಪ. ವರ್ಷ ಬಿಟ್ಟು ಬಿಡಿ ಅಪ್ಪಯ್ಯ, ನನ್ನ ಮಗಳ ಮೇಲೆ ನಿಮ್ ಕೃಪಾದೃಷ್ಟಿ ಪೂರ್ಣ ಇರ್ಬೇಕಪ್ಪಯ್ಯ, ಪೂರ್ಣ ಇರ್ಬೇಕು. ಮಠಕ್ಕೆ ಬಂತ ನೋಡ. ಈ ಶರೀರ ಇರೋದೇ ಪರೋಪಕಾರಕ್ಕೆ, ಸಾರ್ಥಕ್ಕಲ್ಲ. ಹೌದ್ ತಾನೆ? ಸುಖ ದುಃಖ ಲಾಭ ನಷ್ಟಗಳನ್ನ ಒಂದೇ ರೀತಿ ಕಾಣ್ಬೇಕಲ್ವಾ ಸ್ವಾಮಿ? ಹಂಗಾರೆ ಈ ಬಡವರಿಂದ ವಸೂಲಿ ಮಾಡಿದ್ದನ್ನೆಲ್ಲ ಅವರವರಿಗೆ ಮೊದಲು ವಾಪಸ್ ಕೊಟ್ಬಿಡಿ ಸ್ವಾಮಿ.
ಆ ಶಿವಾನು ಮೆಚ್ತಾನ. ನೀವು ಕೊಟ್ಟಿರೋ ದಾನನ ನನ್ನಿಂದ ಕಸ್ಕೊಳಕ್ ತಯಾರಿದ್ದೀರೇನು? ಪರಂಪರಾನುಗತವಾಗಿ ಬಂದಿರುವಂತ ನಿಮ್ಮ ಮಠದ ಸಂಬಂಧ ಹರ್ಕೊಳಕ್ ತಯಾರಿದ್ದೀರೇನು? ನೀವೇ ಹೇಳ್ರಿ ಹೇಳ್ರಿ. ಮಠ ಛಾಪ ಆಗ್ತೈತ್ರಿ, ನಾವು ಈ ಮಠ ಸಂಬಂಧ ಕಟ್ಕೊಳಕ್ಕೆ ಎಂದೆಂದಿಗೂ ತಯಾರಿಲ್ಲ. ಈ ಸ್ವಾಮಿ ಈ ಮಠದ ಸಂಬಂಧ ಹರ್ಕೊಳಕ್ ನಾನ್ ತಯಾರಿದ್ದೀನಿ. ಧರ್ಮ ಕರ್ಮ ಸ್ವರ್ಗ ನರಕಗಳ ಹೆಸರಿನಾಗೆ ನಮ್ಗೆಲ್ಲ ಮನ್ಪದೆ ಎರ್ಚಿ ನಮ್ನೆಲ್ಲ ಈ ಪಾತಕ್ಕೆ ತರ್ತಿರೋ ಈ ಸ್ವಾಮಿ ಸಮಾಸ ಯಾವಾಗ ಬೇಕು? ಮನೆಯ ಕಮ್ಗಿರೋರ್ಗೆ ಇವ್ನು ಹೇಳೋ ಹರ್ಕತಿ ಪಾಡೆ ಹೊರತು ನಮ್ಮತ್ತವ್ರಿಗಲ್ಲ. ಏನೇ ಆದ್ರೂ ಇವ್ನ ಸಂಬಂಧ ಹರ್ಕೊಳ್ಳೋದೇ ಸೈ ಅಷ್ಟೊಂಗೆ ಅನ್ನ ಬೇಕು, ಹರ್ಕತಿ ಅಲ್ಲ. ಹತ್ತಿದ್ದ ಕಾಣ್ದೇರ ಸ್ವರ್ಗನ ಸತ್ತ ಕಾಣಕ್ಕಾಗ್ತಿತ್ತೇನು? ನಿಂಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾನು ಕೊಡ್ತೀನಿ. ನಾನು ನೀನು ಒಂದಾದರೆ ಏನು ಬೇಕಾದ್ರೂ ಮಾಡ್ಬೋದು. ಇದೊಂದೇ ಮಠದ್ದಲ್ಲ, ನಮ್ಮ ಪಟೇಲ್ಗೆ ಒಳಗೆ ಬರೋ ಬೇರೆ ಮಠದ್ದು ವಸೂಲಿ ಮಾಡಿಕೊಡ್ತೀನಿ. ಈ ಜನ ಉಪಕಾರ ಮಾಡ್ತಾರೆ ಅಂತ ಮಾಡಿ. ಏನು ತಾರಲ್ಲಿ ಆ ಲೆಕ್ಕದ ಪಟ್ಟಿನ ಇಲ್ಲಿಗೆ ನಿಮ್ಮ ಮಠಕ್ಕೂ ನಿಮ್ಗೂ ಇರೋ ಸಾಲದ ಸಂಬಂಧ ಹರಿತು. ನಿಮ್ಮಿಂದಾಗ್ಲಿ ಮಠದಿಂದಾಗ್ಲಿ ನಮ್ಗೇನ್ ಬೇಡ. ಒಬ್ರಿಗೊಬ್ರು ಉಪಕಾರ ಮಾಡೋದ್ರಾಗೆ ಭಗವಂತ ದಾನೆ. ಲೌಕಿಕ ಸಂಬಂಧ ಇಲ್ಲಿಗೆ ತೀರಿದ್ರು ನಿಮ್ಮ ದುರಂತದಿಂದ ಪಾರ್ ಮಾಡೋದೇ ಮಠದ ಆದ್ಯ ಕರ್ತವ್ಯ ಆಗಿದೆ. ಇಂಥ ಶಾಶ್ವತ ಸಂಬಂಧಕ್ಕೆ ಯಾವ ಗಾಡಿನೂ ಎಂದಿಗೂ ಅಡ್ಡಿ ಬರೋ ಹಂಗಿಲ್ಲ. ಭಗವಂತ ನಿಮಗೆಲ್ಲ ಚಲೋದು ಮಾಡಿ. ನಮ್ಮ ರಾಮನ ಹಳ್ಳಿಗೆ ಸಮೀಪವೇ ಇತ್ತು ಹಿರಿಮಠ. ಅಲ್ಲಿ ಸ್ವಾಮಿಗೆ ಬಡವರ ಬಾಳೆಂದರೆ ಹುಡುಗಾಟ. ಬರೇ ದುಡ್ಡು ಹೆಣ್ಣಿಗಾಗಿ ಮುರಿದ ಸ್ವಾಮಿ ಮನಿಮಾರ. ಕ್ಷಣದಾಗೆ ಮುರಿದ ರಾಮಣ್ಣ ಅವನ ವರವೀರ. ಕ್ಷಣದಾಗೆ ಮುರಿದ ರಾಮನ ವರವೀರ. ಕಲ್ಕಾಸೋಳ ಮಗನ, ಈ ದಪ ನಿನ್ ನಸೀಬ್ ಚಂದಾಗೈತಿ. ಸಾಹೇಬ್ರ ಬೆಟ್ಟದಾರ, ಮತ್ತೇನಾರ ಗಾಂಚಲೆ ಗಿಂಚಲೆ ಮಾಡಿ ಹುಷಾರ್. ಸಾಹೇಬ್ರೆ, ದೊಡ್ಡ ಸಾಹೇಬ್ರ ಒಂದ್ ನಿಮಿಷ ನೋಡ್ಲೇನ್ರಿ. ಬಹಳ ಉಪಕಾರ ಆಯ್ತು ಸಾಹೇಬ್ರೆ, ಆದ್ರೆ ಇದು ಯಾಕು? ನಿನಗೆ ತಿಳಿದ ವಿಚಾರ ಏನಿದೆ ಅಮೀರ? ನನಗೆಲ್ಲ ತಿಳಿದೇ ಐತಿ. ನನ್ನ ಮೇಲೆ ತೋರಿಸಿರೋ ಕರುಣೆಗಿಂತ ನಿಮ್ ಕಣ್ ರಾಮನ ಮೇಲೆ ಹೆಚ್ಚಿರ್ಬೇಕು ಸಾಹೇಬ್ರೆ. ಕಣ್ಣೇನೋ ಅವನ ಮೇಲಿದೆ, ಆದ್ರೆ ತೋರ್ಸೋರ್ಬೇಕಲ್ಲ. ಅದ್ ನಮ್ ನಿಮ್ ಗಾಳಕ್ಕೆ ಸಿಕ್ಕೋ ಮೀನಲ್ರಿ. ಆ ತಿಮಿಂಗ್ಲನ ಹಿಡಿಯಕ್ಕೆ ಮಲ್ಲಿ ಅಂತ ನಾಜುಕ್ ಬಲಿನೇ ಬೇಕು. ನಾನಪ್ಪ ಆ ಬಲೆ ಬಲೆ ಎಷ್ಟು ವಿಚಾರಿಸಿ ಕೊಂದ್ಕೊಲ್ಲೋನಂತೆ. ಓ, ಏನು ದಫೇದಾರ್ ಸಾಹೇಬ್ರು ಬಡವ್ರ ಮನೆ ತನಕ ಬರ್ಬೇಕು ಬರ್ಬೇಕು. ಕೆಲಸ ಬಿದ್ಮೇಲೆ ಬರ್ಬೇಕಲ್ಲ ಮಲ್ಲಿ. ನಮ್ ದೊಡ್ಡ ಸಾಹೇಬ್ರು ಬಂದಾರೆ ನನ್ ಜೊತೆಗೆ. ಆ ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಕುಂದ್ರಿ
ಏನು ದಫೇದಾರ್ ಸಾಹೇಬರ ದಂಧೆನೇ ಬದಲಾಯಿಸಿದಂಗ ಐತಲ್ಲ ಆದ್ರೆ ಈ ಕಸಬ್ಗೆ ಕಾಕಿ ಬಟ್ಟೆ ತರವಲ್ಲ ನಾವು ಬಂದಿರೋದು ಒಂದು ಭಾರಿ ಕೆಲಸದ ಮೇಲೆ ಮೋಜಿಗಲ್ಲ ಭಾರಿ ಕೆಲಸ ನನ್ನಿಂದ ಹಾಗೇನೂ ಇಲ್ಲ ನೀನೊಬ್ಳು ಸ್ವಲ್ಪ ಸಹಕರಿಸಿದ್ರೆ ನಾವೆಲ್ಲ ಸೇರಿ ರಾಮನ್ ಹಿಡಿಯಬಹುದು ಯಾಕೆ ಪೊಲೀಸ್ನವರಂತ ನಾಮರ್ದಿಗಳೇನು ಮಲ್ಲಿ ವ್ಯವಹಾರ ಯಾವಾಗಲೂ ಗಂಡಸ ಹತ್ರ ಇಂಥ ನಾಮರ್ದಿಗಳ ಹತ್ರ ಅಲ್ಲ ನಾರಣಪ್ಪ ರಾಮನ್ನ ಹಿಡಿಬೇಕು ರಾಮನ್ನ ಹಿಡಿಯೋಕೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರನ್ನ ಹಿಡಿದು ಬಂದಿಖಾನೆಗೆ ಹಾಕಿ ಅವನೆಲ್ಲಿದ್ರು ರಾಮನ್ನ ಅವರು ನಮಗೆ ತಂದೊಪ್ಪಿಸಿದ್ರೆ ಆ ಹಿಡಿದವ್ರನ್ನ ನಾವು ಬಿಡಲ್ಲ ಅಂಡ್ ಐ ವಾಂಟ್ ನೋ ಎಕ್ಸ್ಕ್ಯೂಸಸ್ ಫ್ರಮ್ ಯು ದಿಸ್ ಟೈಮ್ ಅಂಡರ್ಸ್ಟ್ಯಾಂಡ್ ಕಳ್ಳನ್ ಮಕ್ಕಳ್ರ ಆ ಕಳ್ಳನ್ ಜೊತೆ ಸೇರಿ ನನ್ ಸಾವರೆ ಆಟ ಆಡ್ತೀರೇನ್ಲಿ ರಾಮನ್ ತಂದು ಒಪ್ಪಿಸಿದ್ರ ಅವನ್ ಇಟ್ಕಾತು ಇಲ್ದಿದ್ರ ಒಬ್ಬೊಬ್ರಿಗೂ ಬೆಂಡೆತ್ತೀರಿ ಇವತ್ತೇ ನಿಮಗೆ ಹೇಳ್ತಾ ಇದ್ದೀರಿ ನನ್ ಕಣ್ಣಿಗೆ ಏನಾರ ಮಣ್ಣು ಎರ್ಚಿ ಹಾಕ್ ನೋಡಿದ್ರು ನಿಮ್ ಜನ ನೀವೇ ಕಳ್ಕೊಂತೀರ ಎಳಕಂಡ್ ನಡೀರಿಲ್ಲ ರಾಮ ನಿನ್ ಪ್ರಾಣ ಉಳಿಸ್ಕೊಳೋ ಕೊನಿ ಮೋಕ ಕೊಡ್ತಾ ಇದ್ದೇನೆ ಮತ್ತಿನ ಹಳೆ ಚಾಲ್ ನಂತವ ಬೇಡ ಮುಚ್ಕೊಂಡ್ ಬಿಸ್ಕಾಡ್ದಂಗ್ ಬಾ ರಾಮ ಎಲ್ರಲ್ಲಿ ನೋಡ್ಲಿಲ್ಲ 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 ಅಲ್ಲ ತೋರಿಸ್ತೀನಿ ನಿಮಗೆ ಈ ನಾರಾಯಣಪ್ಪ ಯಾರು ಅಂತ
ಬೇಡ ರಾಮ ಬೇಡ ಹಿಡ್ಕೊಡಕ್ಕೆ ಬೇಕು. ನಾವೇನಾರು ಹಂಗ್ ಮಾಡ್ದಿದ್ರೆ ನಮ್ಗುಳ್ಗಾಲಿಲ್ಲ ಬಿಡು. ರಾಮ, ನಮ್ಗೆ ಮಾಡಿರೋದು ಅಷ್ಟಾಗೆ ಐತಿ, ಏನ್ ಭಾರಿ ಕಿಸ್ತಾನಪ್ಪ. ಹೇಗ್ ತೀರಾ ಏನೂ ಮಾಡ್ಲಿಲ್ಲ ಅಂತ ಹೇಳಕ್ ಬರ್ತೈತೇನು? ಮಠದ ದಬ್ಬಾಳ್ಕೆಯಿಂದ ನಮ್ಮ ಹಳ್ಳಿನ ಪಾರ್ ಮಾಡ್ಲಿಲ್ಲೇನು? ಆದ್ರೂ ಏನ್ ಮಾಡ್ತಿದ್ರಿ, ಕಳ್ಳ ಹೆಂಡತಿ ಅಂದಿದ್ರು ಮುಂಡಿನೆ. ಸರಿನೆ, ಸರ್ಕಾರದವರು ಅವನ ಜೊತೆ ನಮ್ಮನ್ನು ಗಲ್ಗಂಬಾತಿಸ್ತಾರಲ್ಲ, ನಮ್ಮ ಹೆಂಡ್ರ ಮಕ್ಳ ಗತಿ. ಬರೀ ನಮ್ಮ ಹೆಂಡ್ರು ನಮ್ ಸ್ವಾರ್ಥಕ್ಕೆ ಅಂತ ಕಿತ್ತಾಡ್ತಿದಿರಲ್ಲ ನಾಯಿಗಳಂಗೆ, ಆ ರಾಮ ಏನ್ ಮಾಡ್ತಿದ್ದಾನೆ ಅಂತ ಖಬರೈತೇನ್ ನಿಮ್ಗೆ? ಅರೆ ಸಾವುಕಾರ ಪಾದ ನೆಕ್ಕೊಂಡು ಅವ್ರು ಕೂಡ ಎಂಜಿಲ್ ಕಾಸ ಕೈಯೋಡ್ ಗುಲಾಮ್ ರಾಯಕ್ಕೆ ಸೈನ್ಯ. ಮನುಷ್ಯ ಲಾಯಕ್ಕಿಲ್ಲ, ಬರೇ ಕಳ್ಳ ಆಗಿದ್ರೆ ರಾಮನ್ ಹಿಡಿಯಾಕೆ ಸರ್ಕಾರವ್ರು ಯಾಕೆಷ್ಟು ತ್ರಾಸ ತಗೊಂಡ್ತಿದ್ರು? ಹೊಸ ಜನ್ಮ ನಿಮ್ಗೆಲ್ಲ ಕೊಡ್ಬೇಕು ಅನ್ನೋ ಅವನ ಆಸೆಗೆ ಕೊಳ್ಳಿ ಕೊಡ್ತಿರಲ್ಲ, ಏನ್ ಅನ್ಬೇಕು ನಿಮ್ಗೆ? ಮುಚ್ಚಲೇ ಶಾನ್ಯ ಮುಚ್ಚೋ, ನನಗ್ ಗೊತ್ತೈತಿ, ನನಗ್ ಪಾಠ ಕಲ್ಸಕ್ ಬರ್ಬೇಡ. ನಿಮ್ ಮನೆಗ್ ಯಾರನ್ನಾರು ಪೊಲೀಸ್ನವ್ರು ಒಯ್ದಿದ್ರೆ ಆಗ ಗೊತ್ತಾಗ್ತಿತ್ತು ನಿಮ್ಮ ಹಕೀಕತ್ತು. ರಾಮ ಎಲ್ಲಿ, ನೀವ್ಯಾರ ನೋಡಿರೇನು, ಎಲ್ಲಿ ಹೋದ ಅವ? ರೊಕ್ಕ ತನ್ ಸುರಿಯ ಬೇಕಿತ್ ನಿಮ್ಗೆ, ಈಗ ಯಾಕೆ ಬೇಕು ನಿಮ್ಗೆ ರಾಮ?
ನಿಮಗೆ ಬೇಕಾದ್ರೆ ರಾಮನ್ನ ನೀವು ಇಟ್ಕೊಳ್ಳಬೇಕು. ರಾಮನಂತ ಕಳ್ಳನ ಸಹಾಯದಿಂದ ಬದುಕಬೇಕೇನು? ಹೋಗಿ 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 ರಾಮನ್ನ ಇಡಿ. ಆಮೇನ್. ಆ ಮಲ್ಲಿ, ಕಮಿನ್ ಕಮಿನ್, ಹ್ಯಾವ್ ಎ ಸೀಟ್. ಪ್ಲೀಸ್ ಸಿಟ್ ಡೌನ್. ನನ್ನ ಯಾಕೆ ಕರೆಸಿದ್ರಿ ಸಾಹೇಬ್ರೆ? ಅದನ್ನ ನಾನೇನ್ ಹೇಳ್ಬೇಕಾಗಿಲ್ಲ. ಅವನಿಗೆ ಹುಚ್ಚಿಡ್ದಿದೆ. ಇಡೀ ಹಲ್ಲಿಗೆ ಬೆಂಕಿ ಹಚ್ಚಿದ್ ನೋಡಿದೆಲ್ಲ ಆವತ್ತು. ಇವಳ ಮೇಲೆ ಗುಂಡಾರಿಸಿದ್ದಲ್ಲ ಸಾಹೇಬ್ರೆ, ಇವಳ ನಸೀಬ್ ನೆಟ್ಗಿತ್ತು ಉಳ್ಕಂಡ್ಲು. ಮಲ್ಲಿ, ರಾಮನ್ ಹಿಡಿಯೋಕೆ ನೀನ್ ಸಹಾಯ ಮಾಡ್ಲೇಬೇಕು. ಇವತ್ ಮಾನ ಕಾಯ್ದ್ರಿ ಸಾಹೇಬ್ರೆ, ಆದ್ರೆ ನಾನ್ ಆತನ್ಗೆಂದು ಎರಡ್ ಬಗ್ಗೆಯಲ್ಲ. ಮಲ್ಲಿ, ಇನ್ನೊಂದ್ಸಾರಿ ಯೋಚಿಸಿ ನೋಡು. ರಾಮನ್ ಹಿಡ್ಕೊಡಕ್ ನಾನು ತಯಾರಿದ್ದೀನಿ. ದಟ್ಸ್ ವಂಡರ್ಫುಲ್ ಮಲೆ, ಐ ನ್ಯೂ ಯು ವುಡ್ ಅಂಡರ್ಸ್ಟ್ಯಾಂಡ್. ನಾರಣಪ್ಪ, ಆದ್ರೆ ನಂದೊಂದು ಷರತ್ ಐತ್ರಿ. ನೀವು ಜೈಲಲ್ಲಿ ಇಟ್ಟಿರೋ ಹಳ್ಳಿಯವ್ರನ್ನ ಈಗಲೇ ಬಿಟ್ಬಿಡ್ಬೇಕು. ಸರ್, ನಂಬೋದು ಹೇಗೆ? ರಿಲೀಸ್ ದ ಹಾಸ್ಟೇಜಸ್. ಸರ್, ಒಂದ್ ಮಿನಿಟ್. ದೊಡ್ಡ ಸಾಹೇಬ್ರ ಅಪ್ಪಣೆ ಕೊಟ್ಟಾರ ಜೈಲ್ನಾಗಿರೋ ನಿಮ್ ಜನನ್ನ ಬಿಡಕ. ಕರ್ಕೊಂಡೋಗ್ರಿ. ಇದನ್ನ ನಿನ್ನ ರಕ್ಷಣೆಗೆ ಇಟ್ಕೋ.
ರಾಮನೆಂಬ ಕಡುಶೂರ ನರವೀರ ಕನ್ನೇಶ್ವರ ರಾಮನೆಂಬ ಕಡುಶೂರ ನರವೀರ ಕನ್ನೇಶ್ವರ ರಾಮನೆಂಬ ಕಡುಶೂರ ನರವೀರ ಕನ್ನೇಶ್ವರ ರಾಮನೆಂಬ ಕಡುಶೂರ ಇತ್ತ ರಾಮಣ್ಣ ಹೊಂಟ ಹನುಮಂತ ದೇವ್ರ ಹಂತ್ಯಾಕ ಕರ ಮುಗಿದು ಶಿರವನು ಎರಗಿ ನಿಂತ ಎದಿ ಬಿರಿದು ಆತು ಕನಸೆಲ್ಲ ಒಡೆದು ಮನದಾಗೆ ಮೌನ ಕ್ರಾಂತಿ ನೆರಳಾತು ಬೆಂಕಿ ವಿಷ ಆತು ಗಾಳಿ ರಾಮಣ್ಣ ಆದ ಪರದೇಶಿ ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ ಶಿರಬಾಗಲಿಲ್ಲ ಕೇಸರಿ ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ ಸಾಹಸಕ್ಕೆ ಹೆಸರು ರಾಮಣ್ಣ ಆದ ಇಂದು ಅಮರ ಹೆಸರು ರಾಮಣ್ಣ ಆದ ಇಂದು ಅಮರ ನಿರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ನಿರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ದಿಂದಿಂದ ಏನು ತಿಂದಂಗ ಕಾಣಲ್ಲ ನೀರು ಹೊತ್ತಿದ್ರು ನಾನು ನಿಮ್ಗೆ ಕೊಲ್ತಿರ್ಲಿಲ್ಲ ಮಲ್ಲಿ ಏನೇ ಆದ್ರೂ ನೀನ್ ಅವತ್ ಹಳ್ಳಿ ಅವ್ರು ಮಾಡಕ್ ಪಾಡಲ್ಲ
ಋಣ ಕಳ್ಕೊಂಡಾಕೆ ನಾ ಇಲ್ಲಿಗೆ ಬಂದೀನಿ. ಇತ್ತಾಗ ಹಳ್ಳಿಯವ್ರಿಗೆ ಹಂಚ್ಬೇಡ, ಮತ್ತೆ ಮನಿ ಮಠ ಕಟ್ಕೊಳ್ಳಿ. ತಪ್ಪಿಸ್ಕೊಳ್ಳಂಗಿಲ್ಲ, ಪೊಲೀಸ್ನವರು ನಿನ್ ಹಿಡಿಯೋದ್ರಾಗ ನಿನ್ ಕೈಯಾರೆ ಕೊಂದ್ಬಿಡು. ನಿಂಬ ಕಳಿಸೂರ ನರವೀರ ಕನ್ನೇಶ್ವರ ರಾಮ ನಿಂಬ ಕಳಿಸೂರ.